ತುಂಬಾನೇ ಆರೋಗ್ಯಕರವಾದ ಈ ಹಾಗಲಕಾಯಿನಲ್ಲಿ ತುಂಬಾ ರುಚಿಯಾಗಿ ಕಡಿಮೆ ಸಮಯದಲ್ಲಿ ಆಗೋ ರೀತಿ ಈ ಹಾಗಲಕಾಯಿ ಪಲ್ಯನ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಅನ್ನ ಜೊತೆ ಸೈಡ್ ಡಿಶ್ ಆಗಿ ಅಥವಾ ಚಪಾತಿ ರೊಟ್ಟಿಗೆ ಚೆನ್ನಾಗಿರತ್ತೆ ಹಾಗೇನೆ ನಮ್ಮ ಚಾನೆಲ್ ಅಲ್ಲಿ ಈ ಹಾಗಲಕಾಯಿ ಸಾರು ಅದೇ ರೀತಿ ಹಾಗಲಕಾಯಿ ಗೊಜ್ಜುನ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸಿದೀನಿ ಆ ವಿಡಿಯೋಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಅಥವಾ ವಿಡಿಯೋ ಎಂಡಿಂಗ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೋಡಿ ಲೇಟ್ ಮಾಡ್ದೆ ಈ ಹಾಗಲಕಾಯಿ ಫ್ರೈನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ನಾಲ್ಕು ಮೀಡಿಯಂ ಸೈಜ್ ಇಂದು ಹಾಗಲಕಾಯಿ ನ ತಗೊಂಡು ಮೇಲ್ಗಡೆ ಸುಮ್ನೆ ರಫ್ ಆಗಿ ಸ್ವಲ್ಪ ಸ್ವಲ್ಪ ಒಟ್ಟನ್ನ ತೆಗೆದಾಕ್ಬಿಟ್ಟು ಇದರಿಂದ ಸಣ್ಣದಾಗಿ ಕಟ್ ಮಾಡಿ ಎತ್ತಿತ್ಕೊಂಡಿದೀನಿ ಬೀಜ ಕೂಡ ತೆಗೆದಾಕ್ಬಿಡ್ಬೇಕು ಸೊ ಈ ತರ ಸಣ್ಣದಾಗಿ ಹಾಗಲ್ಕಾಯಿನ ಕಟ್ ಮಾಡಿ ಒಂದು ಪ್ಲೇಟ್ ಗೆ ಹಾಕಿ ಪಕ್ಕೊಳ್ಳಿ ನಂತರ ನೀವು ಹಾಗಲಕಾಯಿ ಎಷ್ಟು ತಗೊಂಡ್ರೆ ಅದಕ್ಕೆ ಹಾಗೆ ಹುಣಸೆನ್ನ ತಗೊಳ್ಬೇಕು ನೋಡಿ ಇಷ್ಟು ಹುಣಸೆನ್ಗೆ ನೀರ್ ಹಾಕಿ ನೆನೆಸಿ ಇಟ್ಟಿದ್ದೀನಿ ನಂತರ ಈಗ ಒಂದು ಕಡಾಯಿನಲ್ಲಿ ಎರಡ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ಳಿ ನಂತರ ಇದಕ್ಕೆ ಕಾಲ್ ಟೀ ಸ್ಪೂನ್ ಆಗುವಷ್ಟು ಕಾಳು ಹಾಕೊಂಡು ಸಿಡಿದ ಆದ ನಂತರ ಇದರಲ್ಲಿ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಅದೇ ರೀತಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೇನೆ ಒಂದು ನಾಲ್ಕೈದು ಪೀಸ್ ಆಗುವಷ್ಟು ಬೆಳ್ಳುಳ್ಳಿನ ಜಸ್ಟ್ ಈ ರೀತಿ ಸ್ವಲ್ಪ ಕ್ರಶ್ ಮಾಡಿ ಹಾಕೊಳ್ಳಿ ಅದೇ ರೀತಿ ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಬೇಕು ಜೊತೆಗೆನೆ ಸ್ವಲ್ಪ ಕಡಲೆ ಬೆಲೆ ಕೂಡ ಫ್ರೈ ಮಾಡ್ಕೊಳ್ಬೇಕು ಫಸ್ಟ್ ಹಾಕಬೇಕಾಗಿತ್ತು ಸೊ ಮಿಸ್ ಮಾಡಿದೀನಿ ಈಗ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ತರ ನೋಡಿ ಈರುಳ್ಳಿ ಸ್ವಲ್ಪ ಮೆತ್ತಗ ಆಗುತ್ತೆ ಅಲ್ವಾ ಹಾಗೆ ಇದಕ್ಕೆ ಒಂದು ಟೊಮೊಟೊ ಹಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ ನಾನು ಇಲ್ಲಿ ತಗೊಂಡಿರೋದು ಹುಳಿ ಟೊಮೊಟೊ ಚೆನ್ನಾಗಿ ಹಣ್ಣಾಗಿರೋ ಟೊಮೊಟೊ ತಗೊಳ್ಳಿ ಚೆನ್ನಾಗಿ ಆಗುತ್ತೆ ಫ್ರೈ ಈ ತರ ಟೊಮೊಟೊ ಹಣ್ಣು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮೊಟೊ ಕೂಡ ಬೆಂದ ನಂತರ ಇದ್ರಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಣದ ಪುಡಿ ಒಂದ್ ಮುಖಾಲ್ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಅದೇ ರೀತಿ ಖಾರದ ಪುಡಿ ಕೂಡ ಹಾಕೊಳ್ತಾ ಇದೀನಿ ಹಾಗೇನೆ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಹಾಗಲಕಾಯಿ ಪಲ್ಯಗೆ ಸ್ವಲ್ಪ ಉಪ್ಪು ಹಾಗೇನೆ ಖಾರನ ಜಾಸ್ತಿನೇ ಹಾಕೊಳ್ಬೇಕು ಕಹಿ ಇರುತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ಜಾಸ್ತಿ ಹಿಡಿಸುತ್ತೆ ಈ ರೀತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ನಾವು ಫಸ್ಟ್ ಏನೇ ಕಟ್ ಮಾಡಿ ಎತ್ತಿತ್ಕೊಂಡಿರೋ ಈ ಹಾಗಲಕಾಯಿ ಪೀಸಸ್ ನ ಹಾಕೊಳ್ಬೇಕು ನಿಮ್ಗೆ ಈ ಹಾಗಲಕಾಯಿ ಪಲ್ಯ ಅನ್ನೋದು ಕಹಿ ಇರಬಾರ್ದು ಅನ್ನೋದಾದ್ರೆ ಒಟ್ಟುನ ಸ್ವಲ್ಪ ಜಾಸ್ತಿನೇ ತೆಕ್ಕೊಳ್ಳಿ ಅದೇ ರೀತಿ ಸ್ವಲ್ಪ ಕಟ್ ಮಾಡ್ಕೊಂಡಿದ ನಂತರ ಅರ್ಶನದ ಪುಡಿ ಹಾಗೆ ಉಪ್ಪನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಇಪ್ಪತ್ತು ನಿಮಿಷ ಪಕ್ಕ ತೀಟ್ಕೊಂಡ್ಬಿಡಿ ಅದಾದ ನಂತರ ಇನ್ನೊಂದ್ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕೊಂಡ್ರೆ ಅಷ್ಟು ನಮ್ಗೆ ಕಹಿ ಇರೋದಿಲ್ಲ ನಾನಿಲ್ಲಿ ಕಹಿ ಏನು ತೆಗಿತಾ ಇಲ್ಲ ಹಾಗೆ ಡೈರೆಕ್ಟ್ ಆಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಪ್ಲೇಟ್ ನ ಮುಚ್ಚಿಬಿಟ್ಟು ಫುಲ್ ಕಡಿಮೆ ಊರಿನಲ್ಲಿ ಮಾತ್ರ ಒಂದ್ ಐದು ನಿಮಿಷ ಹಾಗೆ ಬಿಟ್ಬಿಡಿ ಒಂದು ಐದು ನಿಮಿಷ ಆದ್ಮೇಲೆ ನೀವು ನೋಡ್ಬೋದು ಚೆನ್ನಾಗಿ ಸ್ವಲ್ಪ ಮೆತ್ತಗಾಗುತ್ತೆ ಸ್ವಲ್ಪ ನೀರ್ ಬಿಟ್ಕೊಂಡು ಅದಾದ್ಮೇಲೆ ಇದಕ್ಕೆ ನಾವು ಫಸ್ಟ್ ಹುಣ್ಸೆನ ನೆನ್ಸಿಟ್ಟಿದಿವಲ್ವಾ ಅದನ್ನ ರಸ ತೆಕ್ಕೊಂಡು ಆ ಹುಣ್ಸೆ ರಸ ಮಾತ್ರ ಹಾಕೊಳ್ಬೇಕು ಅದೇ ರೀತಿನೇ ಒಂದ್ ಅರ್ಧ ಅರ್ಧ ಗ್ಲಾಸ್ ಆಗುವಷ್ಟು ನೀರ್ನ ಸೇರಿಸ್ಕೊಳ್ಬೇಕಾಗತ್ತೆ ಈ ರೀತಿ ನೋಡಿ ಆ ಹಾಗಲಿಗೆ ಪೀಸ್ ಅನ್ನೋದು ಮುಳುಗುವಷ್ಟು ನೀರ್ನ ಹಾಕೊಳ್ಬೇಕು ಈ ತರ ಇಷ್ಟ ನೀರ್ ಹಾಕೊಂಡ್ರೆ ಸಾಕಾಗತ್ತೆ ಅದ್ ಬೇಯಲಿಕ್ಕೆ ನಮ್ಗೆ ಆ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಪ್ಲೇಟ್ ನ ಮುಚ್ಬಿಟ್ಟು ಒಂದೇ ಒಂದ್ ಕುದಿ ಬರೋ ತನಕ ಹಾಗೆ ಬಿಡಿ ಕುದಿಯಕ್ಕೆ ಶುರು ಆಗುತ್ತೆ ಅಲ್ವಾ ಆಗ ಇನ್ನೊಂದ್ಸತಿ ಮಿಕ್ಸ್ ಮಾಡ್ಕೊಂಡು ರುಚಿ ನೋಡ್ಕೊಳ್ಳಿ ಉಪ್ಪು ಅಥವಾ ಖಾರ ಏನಾದ್ರು ಕಡಿಮೆ ಅಂತ ಅನ್ಸಿದ್ರೆ ಈಗ ಹಾಕೊಳ್ಬಹುದು ಹಾಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಅದೇ ರೀತಿ ಪ್ಲೇಟ್ ನ ಕಡಿಮೆ ಊರಿನಲ್ಲಿ ಮಾತ್ರ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡ್ಬೇಕು ಮಧ್ಯದಲ್ಲಿ ಒಂದೆರಡು ಸತಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗತ್ತೆ ಆದಷ್ಟು ಕಡಿಮೆ ಊರಿನಲ್ಲಿನೇ ಈ ಫ್ರೈನ ಮಾಡ್ಕೊಳ್ಳಿ ರುಚಿಯಾಗಿ ಬರುತ್ತೆ ಹಾಗೆ ಚೆನ್ನಾಗಿ ಬೇಯುತ್ತೆ ಕೂಡ ನಾನ್ ನಿಮ್ಗೆ ಒಂದು ಹದಿನೈದು ನಿಮಿಷ ಆದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀರೆಲ್ಲಾನು ಸಹ ನೀಟಾಗಿ ಡ್ರೈ ಆಗ್ಬಿಟ್ಟಿದೆ ಸೊ ನಮ್ಗೆ ಪಲ್ಯ ಕೂಡ ರೆಡಿ ಆಗ್ತಾ ಇದೆ ಹಾಗೆ ನಮ್ಗೆ ಈ ಹಾಗಲಕೆ ಪೀಸ್ ಅನ್ನೋದು ಕಂಪ್ಲೀಟ್ ಆಗಿ ಬೆಂದಿರುತ್ತೆ ಕೂಡ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಬೆಂದಿದ್ಯಾ ಇಲ್ವಾ ಅಂತ ಅನ್ಬಿಟ್ಟು ಸೊ ನನಗೆ ಇಲ್ಲಿ ಕಂಪ್ಲೀಟ್ ಆಗಿ ಬೆಂದೋಗ್ಬಿಟ್ಟಿದೆ ಸೊ ನಾನು ಇದನ್ನ ಈಗ ಫ್ರೈ ಮಾಡ್ಕೊಳ್ತಾ ಇಲ್ಲ ಇನ್ನಷ್ಟೇನೆ ಅಕಸ್ಮಾತ್ ಬೆಂದಿಲ್ಲ ಅಂದ್ರೆ ಇನ್ನ ಸ್ವಲ್ಪ ಹೊತ್ತು ಹಾಗೆ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡ್ರೆ ಬೆಂದೋಗ್ಬಿಡತ್ತೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೆಲ್ಲ ಅದೇ ರೀತಿ ಒಂದು ನಾಲ್ಕ್ ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿನ ತುರ್ಕೊಂಡು ಹಾಕೊಳ್ಳಿ ರುಚಿಯಾಗಿ ಬರುತ್ತೆ ಪಲ್ಯ ಅದೇ ರೀತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನಾನಿಲ್ಲಿ ಫೈನಲ್ ಆಗಿ ಸ್ವಲ್ಪ ಕಡಲೆ ಬೀಜ ಪುಡಿನ ಹಾಕೊಳ್ತಾ ಇದ್ದೀನಿ ಈ ಪುಡಿ ನಾನು ಆಲ್ರೆಡಿ ಈ ಪಲ್ಯಗಳಿಕೆ ಅಂತ ಅಂದ್ಬಿಟ್ಟು ಮಾಡಿ ತೋರಿಸಿದೀನಿ ಸೊ ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಬಹುದು ಯಾವುದೇ ಪಲ್ಯಕ್ಕೆ ಆಗ್ಲಿ ಈ ಪುಡಿ ಹಾಕಿದ್ರೆ ರುಚಿಯಾಗಿ ಬರುತ್ತೆ ನಿಮ್ ಹತ್ರ ಇದ್ರೆ ಈ ಪಲ್ಯ ಕೂಡ ಹಾಕೊಳ್ಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ಹಾಕದೇ ಇದ್ರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಇದನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ವಾ ಎಷ್ಟು ರುಚಿಯಾಗಿ ನಮಗೆ ಹಾಗಲಕಾಯಿ ಪಲ್ಯ ಅನ್ನೋದು ರೆಡಿ ಆಗಿದೆ ಅಂತ ಅಂದ್ಬಿಟ್ಟು ನೀವು ಕೂಡ ಟ್ರೈ ಮಾಡಿ ಮಾಡಿದಾದ್ಮೇಲೆ ಹೇಗ್ ಬಂತು ಅಂತ ಮರದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್